श्री गुरु बसवलिंगाय नमः। ओं नमः शिवाय। बसव टीविया एल्ला वीक्षक बंधुगळिगे नन्न भक्तिपूर्वक नमस्कारगळु। शरण शरणार्थी बंधुगळे, नावु केलवु संचिकेगळल्लि बसव धर्मवन्न अध्ययन माडतक्कंत मूरु विभागगळल्लि ಒಂದಾದಂತಹ ಅಷ್ಟಾವರಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅಷ್ಟಾವರಣದಲ್ಲಿ ಮೊದಲನೆಯದಾಗಿ ಗುರು, ಲಿಂಗ, ಜಂಗಮ. ನಾವು ಗುರು ಲಿಂಗವನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಜಂಗಮದ ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಜಂಗಮ ಅಂದರೆ ಒಬ್ಬ ವೇಷಧಾರಿ, ಕಾವಿದಾರಿ ಅಂತ ನಾವು ತಿಳ್ಕೊಳ್ತೀವಿ. ಇನ್ನೊಂದು ಕಡೆ ಜಾತಿ ಸರ್ಟಿಫಿಕೇಟ್ ತಗೊಂಡು ಜಂಗಮರು ನಾವು, ನಮ್ಮದೊಂದು ಸಮುದಾಯ ಇದೆ, ನಮ್ಮದೊಂದು ಸಮಾಜ ಇದೆ, ನಮ್ಮದೊಂದು ಜಾತಿ ಇದೆ ಅಂತ ಹೇಳುವಂಥದ್ದು ಇನ್ನೊಂದು ಕಡೆ ನಾವು ನೋಡ್ತೀವಿ. ಹೀಗೆ ಒಂದು ಕಡೆ ಕಾವಿ ವೇಷಧಾರಿಯಾಗಿ ನಿಂತಿರ್ತಕ್ಕಂಥವ್ರು ನಾವು ಜಂಗಮರು ಅಂತ ನಾವು ಅಂದ್ಕೊಂಡ್ರೆ, ಇನ್ನೊಂದು ಕಡೆ ಸಂಸಾರಿಗಳೂ ಸಹ ನಾವು ಜಂಗಮರು, ಜಂಗಮ ಜಾತಿಯವರು, ಜಂಗಮ ಪಂಗಡದವರು ಎಂಬುದಾಗಿ ಒಂದು ರೀತಿಯ ಗೊಂದಲಮಯವಾದಂತಹ ವಾತಾವರಣ ಇದೆ. ಇದಕ್ಕೂ ಮೇಲ್ಪಟ್ಟು ಇನ್ನೊಂದು ಕಡೆ ನಾವು ನೋಡಿದಾಗ ನಮ್ಮ ಶರಣರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಆತ್ಮಸ್ವರೂಪಿಗಳ ಸ್ಥಾನಕ್ಕೆ ಸಾಧನೆ ಮಾಡಿದಂಥವರನ್ನು ಅವರೇ ಆತ್ಮವಾಗಿ, ಅವರು ಈ ಶರೀರ ಭಾವವನ್ನು ಬಿಟ್ಟು, ಈ ಲೌಕಿಕದ ಭಾವನೆಗಳನ್ನು ಬಿಟ್ಟು, ಈ ಶರೀರದ ಎಲ್ಲ ಗುಣಗಳನ್ನು ಕಳೆದುಕೊಂಡು, ಆ ಅಂಗಗುಣಗಳನ್ನು ಕಳೆದುಕೊಂಡು, ಲಿಂಗ ಗುಣಗಳನ್ನು ಆವರಿಸಿಕೊಂಡು, ಅವರೇ ಲಿಂಗ ಸ್ವರೂಪಿಗಳಾಗಿ ಪರಿವರ್ತನೆ ಆದಂಥವ್ರಿಗೆ ಜಂಗಮ ಅಂತ ಕರೆದಿರತಕ್ಕಂಥದ್ದು ಉಂಟು. ಇನ್ನೊಂದು ಕಡೆ ನಾವು ವೈಜ್ಞಾನಿಕವಾಗಿ ನಾವು ಹೇಳಿದಾಗ, ಇವೆಲ್ಲ ಸಾರ ಸೆಕ್ಟಾಗಿ ನಾವು ತಿರಸ್ಕಾರ ಮಾಡಿದಾಗ, ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಜಂಗಮ ಏನಿದೆಯಲ್ಲ, ಆ ಜಂಗಮವನ್ನು ನಾವು ಆಧ್ಯಾತ್ಮಿಕಕ್ಕೆ ನಾವು ಹೋಲಿಸಿ ನೋಡಿದಾಗ, ಜಂಗಮ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ, ಜಂಗಮ ಅಂತಕ್ಕಂಥದ್ದು ಒಂದು ನಿರಾಕಾರ ಚೈತನ್ಯ. ಅದು ಈ ಬ್ರಹ್ಮಾಂಡದಲ್ಲೆಲ್ಲ ತುಂಬಿ ತುಳುಕ್ತಾ ಇರತಕ್ಕಂತಹ ಆ ನಿರಾಕಾರ ಚೈತನ್ಯಕ್ಕೆ ಆ ಜಂಗಮ ಅಂತ ನಾವು ಕರಿತೀವಿ. ನಮ್ಮ ಒಳಗಡೆ ಇರತಕ್ಕಂಥ ಚೈತನ್ಯ ಇದೆಯಲ್ಲ, ಅದು ವ್ಯಕ್ತಿ ಚೈತನ್ಯ, ಅದಕ್ಕೂ ಕೂಡ ಜಂಗಮ ಅಂತೀವಿ. ಹೊರಗಡೆ ಇರತಕ್ಕಂಥ ಚೈತನ್ಯ, ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಚೈತನ್ಯ ಏನಿದೆ, ಅದಕ್ಕೆ ಬ್ರಹ್ಮಾಂಡ ಚೈತನ್ಯ ಅಥವಾ ಒಂದು ದೊಡ್ಡ ಲೌಕಿಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಐತಾ, ಎಲ್ಲ ಮಾಡಿಸ್ತಾ ಐತಲ್ಲ, ಅದಕ್ಕೆ ಈ ಪ್ರಾಪಂಚಿಕ ಜಂಗಮ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಹೀಗೆ ವ್ಯಕ್ತಿ ಜಂಗಮ, ಇನ್ನೊಂದು ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಆ ಒಂದು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಅಗೋಚರವಾದಂಥ ಶಕ್ತಿ. ಇನ್ನೊಂದು ಕಡೆ ನಾವು ಜಂಗಮ ಅಂತಂದರೆ, ನಮ್ಮ ಶರಣರು ಸಮಾಜವನ್ನು ಸಹ ಜಂಗಮ ಅಂತ ಕರೆದಿದ್ದಾರೆ. ಸಮಾಜಮುಖಿ ಅಂತಂದರೆ ಜಂಗಮಮುಖಿ, ಲಿಂಗದ ಬಾಯಿ ಅಂತಂತಂದರೆ ಅದು ಸಮಾಜದ ಬಾಯಿ ಅಂತ ಹೇಳ್ತಾರೆ. ನಿನ್ನದು ಏನಾರ ಕೊಡೋದಿದ್ದರೆ ದೇವ್ರಿಗಲ್ಲಪ್ಪ ಕೊಡಬೇಕಾಗಿರೋದು, ನೀನೇನಾರ ಕೊಡಬೇಕಾಗಿದ್ದರೆ ಅದನ್ನು ಸಮಾಜಕ್ಕೆ ಕೊಡು, ಯಾಕೆಂದರೆ ಲಿಂಗದ ಬಾಯಿ ಸಮಾಜ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾರು ಸಮಾಜದಲ್ಲಿ ಅಸಹಾಯಕರಿದ್ದಾರೆ, ಯಾರು ನಿಜವಾದಂತಹ ಅವಶ್ಯಕತೆಯನ್ನು ಉಳ್ಳವರು ಇರ್ತಾರಲ್ಲ, ಅಂಥವರಿಗೆ ನಾವು ಕೊಡೋದ್ರಿಂದ ಅದು ದೇವರಿಗೆ ಅರ್ಪಣೆ ಮಾಡಿದಷ್ಟೇ ಮುಕ್ತಿ ಸಿಗುತ್ತೆ, ನಮಗೆ ಸಹಾಯ ಆಗುತ್ತೆ, ಮತ್ತು ಭಗವಂತನಿಗೆ ಖುಷಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಕೆಲವರು ಡಂಬಾಚಾರವಾಗಿ ತಮ್ಮ ಜೀವನದ ಉಪಜೀವನವನ್ನು ನಡೆಸಿಕೊಳ್ಳಲು ಅನೇಕ ವೇಷಧಾರಿಗಳಾಗಿ ವೇಷವನ್ನು ಧರಿಸಿ ಸಮಾಜವನ್ನು ಹಿಂಸಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ದುರ್ಬಲ ಮನಸ್ಸಿಗರನ್ನು ಯಾಮಾರಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸುಳ್ಳು ದೇವರುಗಳನ್ನು ಇಟ್ಟುಕೊಂಡು, ಒಳ್ಳು ಮಂತ್ರಗಳನ್ನು ಹೇಳಿಕೊಂಡು ತಮ್ಮ ಹೊಟ್ಟೆಪಾಡನ್ನು ನಡೆಸಿಕೊಳ್ಳುತ್ತಿರ್ತಕ್ಕಂಥ ನಾವು ಜಂಗಮರು ಜಂಗಮರು ಅಂತ ಹೇಳಿಕೊಂಡು ನಡೀತಾ ಇರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಎಲ್ಲ ಕಡೆ ಇವತ್ತೆಂತಲ್ಲ, 12ನೇ ಶತಮಾನದಲ್ಲೂ ಸಹ ಕೆಲವರು ನಾವು ಜಂಗಮರು ನಾವು ಜಂಗಮರು ಅಂತ ಹೇಳಿಕೊಂಡು ಜನರನ್ನು ಸುಲಿಗೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಶರಣರ ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಬರಿಯ ಬೋಳುಗರಲ್ಲ ಜಂಗಮರೇ,
ವೇಷಧಾರಿಗಳಲ್ಲ ಜಂಗಮವರೇ, ಅಜ್ಞಾನಿಗಳಲ್ಲ ಜಂಗಮರೇ, ಈ ಭೂಭಾರಿಗಳಲ್ಲ ಜಂಗಮರೇ ಎಂಬುದಾಗಿ ಒಂದು ವಚನದಲ್ಲಿ ನಾವು ಕರೀತಾ ಇದ್ದಾರೆ. ಇಲ್ಲಿ ತಲೆ ಬೋಳಿಸ್ಕೊಂಡು ವೇಷ ಹಾಕಿಕೊಂಡು ಜಂಗಮನ ಪಾತ್ರವನ್ನು ವಹಿಸಿದ ತಕ್ಷಣಕ್ಕೇ ಅವನು ಜಂಗಮನ ಆಗೋದಿಲ್ಲ, ಇವರೆಲ್ಲ ಅಜ್ಞಾನಿಗಳು, ಈ ಅಜ್ಞಾನಿಗಳೆಲ್ಲ ಜಂಗಮರೇ ಅಂತ ಕೇಳ್ತಾರೆ. ಈ ಭೂಮಿಗೆ ಸುಮ್ಮನೆ ಭಾರವಾಗಿ ಬದುಕ್ತಾ ಇರ್ತಕ್ಕಂಥ ಈ ವೇಷಧಾರಿಗಳು, ಈ ಭೂಭಾರಿಗಳೆಲ್ಲ ಜಂಗಮರೇ ಆಗೋದಿಲ್ಲ, ಜಂಗಮರಾಗಲಿಕ್ಕೆ ಸಾಧ್ಯ ಇಲ್ಲ. ಜಂಗಮ ಅಂತಕ್ಕಂಥದ್ದು ಅದೊಂದು ಅಗೋಚರವಾದಂತಹ ಅವ್ಯಕ್ತವಾದಂತಹ ಚೈತನ್ಯ ಆಗಿದೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಇನ್ನೊಂದು ಕಡೆ ನಿರಾಳ ನಿಶೂನ್ಯ ಪರಮ ಜಂಗಮವನ್ನು ಪರಮ ಜಂಗಮವು ತಾನಾಗದೆ ಬರಿದೇ ಅಹಂಕಾರದಿಂದ ಜಂಗಮ ಜಂಗಮ ಅಂತ ಹೇಳಿಕೊಂಡು ಸುತ್ತಾಡುವ ಕರ್ಮಗೇಡಿಗಳು, ಪಾಷಾಂಡಿಗಳು, ಇವರನ್ನು ಯಾವ ದೇವರನ್ನು ಕೂಡ ಕ್ಷಮಿಸೋದಿಲ್ಲ ಎಂಬುದಾಗಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ನಂತರ ಇನ್ನೊಂದು ವಚನದಲ್ಲಿ ಮತ್ತೆ ಇವರು ಏನು ಮಾಡ್ತಾರೆ, ಹೀರಣ್ಣ, ಮಲ್ಲಣ್ಣ, ಬಸವಣ್ಣ ಇನ್ನೂ ಮುಂತಾದ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಕಲ್ಲುಗಳ ಮೇಲೆ ಮನೆಗಳನ್ನು ಕಟ್ಟಿಕೊಂಡು, ಕಲ್ಲುಗಳ ಮೇಲೆ ಗುಡಿಗಳನ್ನು ಕಟ್ಟಿಕೊಂಡು ಆ ಗುಡಿಗಳನ್ನೇ ಜನಗಳಿಗೆ ತೋರಿಸುತ್ತಾ ಇವೇ ದೇವರುಗಳೆಂದು ತೋರಿಸುವಂತಹ ಹೊಟ್ಟೆಪಾಡಿನ ಜಂಗಮರು ಇವರು. ಇಂಥಪ್ಪ ಜಂಗಮರನ್ನು ನಮ್ಮ ಶರಣರು ಒಪ್ಪರು ಎಂಬುದಾಗಿ ಹೇಳ್ತಾರೆ. ನೋಡಿರಿ, ಹೀರಣ್ಣ, ಮಲ್ಲಣ್ಣ, ಬಸವಣ್ಣ ಇವೆಲ್ಲ ಇವರು ಸೃಷ್ಟಿ ಮಾಡ್ಕೊಳ್ತಾರೆ. ಇಲ್ಲಿ ಬಸವಣ್ಣ ಅನ್ನೋ ಒಂದು ಹೆಸರನ್ನು ಏನಕ್ಕೆ ಬಳಸ್ತಾರೆ ಅಂತಂದರೆ, ಬಸವಣ್ಣನವರನ್ನು ನಿಜವಾದ ಬಸವಣ್ಣನವರು ಇವ್ರಿಗೆ ಗೊತ್ತಿಲ್ಲ, ನಿಜವಾದ ಬಸವಣ್ಣ ಇವರಿಗೆ ಪರಿಜ್ಞಾನ ಇಲ್ಲ. ಇಲ್ಲಿ ಬಸವಣ್ಣ ಅನ್ನೋ ಪದವನ್ನು ಏನಕ್ಕೆ ಬಳಸ್ತಾರೆ ಅಂತಂದರೆ, ನಾಲ್ಕು ಕಾಲಿನ ಎತ್ತು, ಆ ನಾಲ್ಕು ಕಾಲಿನ ಎತ್ತನ್ನು ಗುಡಿಯಲ್ಲಿ ಕುಂಡರಿಸಿ ಪೂಜೆ ಮಾಡೋದ್ರ ಮುಖಾಂತರ, ಅದಕ್ಕೆ ಜಯಂತಿಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ಆ ನಾಲ್ಕು ಎತ್ತಿನ ನಾಲ್ಕು ಕಾಲಿನ ಎತ್ತನ್ನೇ ಬಸವಣ್ಣ ಅಂತ ತೋರಿಸುವಂಥ ಜಂಗಮರು ನಮ್ಮಲ್ಲಿದ್ದಾರೆ. ಮತ್ತು ಮಲ್ಲಣ್ಣ, ಕರಿಯಣ್ಣ ಈ ರೀತಿಯ ದೇವರುಗಳ ಹೆಸರನ್ನು ಇಟ್ಕೊಂಡು ಜನಗಳನ್ನು ಇದು ಒಂದು ದೇವರು, ಇದು ಒಂದು ದೇವರು, ಇದು ಒಂದು ದೇವರು, ಈ ದೇವ್ರಿಗಿಂತ ಶಕ್ತಿ ಇದೆ, ಈ ದೇವ್ರಿಗಿಂತ ಶಕ್ತಿ ಇದೆ ಅಂತ ಹೇಳಿಕೊಂಡು ಆ ದೇವರುಗಳ ಸಾಲಿನಲ್ಲಿ, ಆ ಮೂರ್ತಿಗಳ ಸಾಲಿನಲ್ಲಿ ನಾಲ್ಕು ಕಾಲಿನ ಎತ್ತನ್ನು ಸೇರಿಸಿ ಈ ದೇವರುಗಳ ಹೆಸರು ಹೇಳುವಾಗ ಇವನು ಬಸವಣ್ಣ ಅಂತ ಹೇಳುವಂತಹ ಜಂಗಮರನ್ನು ಸಹ ನಮ್ಮಲ್ಲಿ ನಮ್ಮ ಮಧ್ಯದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಂಥ ಜಂಗಮರು ಈ ಬೇಡುವಾತ ಜಂಗಮವಲ್ಲ ಅಂತ ಹೇಳ್ತಾರೆ. ಬೇಡಿ ತಿನ್ನೋದನ್ನೇ ವೃತ್ತಿ ಮಾಡಿಕೊಂಡಿರ್ತಕ್ಕಂಥ ಈ ಬೇಡುವಾತ ಜಂಗಮನಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣನ ಹೇಳ್ತಾರೆ. ಭಕ್ತನ ಹಾಡಿ ಬೇಡುವಾತ ಜಂಗಮನಲ್ಲ, ಭಕ್ತನ ಹೊಗಳಿ ಬೇಡುವಾತ ಜಂಗಮನಲ್ಲ, ಭಕ್ತನ ಓದಿ ಬೇಡುವಾತ ಜಂಗಮನಲ್ಲ, ಭಕ್ತನ ಕೊಂಡಾಡಿ ಬೇಡುವಾತ ಜಂಗಮನಲ್ಲ, ಭಕ್ತನ ಸ್ತುತಿಸಿ ಬೇಡುವಾತ ಜಂಗಮನಲ್ಲ, ಭಕ್ತನ ಕೈವಾರಿಸಿ ಬೇಡುವಾತ ಜಂಗಮನಲ್ಲ, ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬೇಡದೆ ಮಾಡುವವನೇ ಅವನು ಯಾರು? ಕೂಡಲ ಸಂಗಮ ದೇವನನ್ನು ಮಾತ್ರ, ನಮ್ಮ ಕೂಡಲ ಚೆನ್ನ ಸಂಗಮ ದೇವನನ್ನು ಮಾತ್ರ ಬೇಡಬೇಕು ಹೊರತು ಅಂಥೋರು ಜಂಗಮರೇ ಹೊರತು ಸಿಕ್ತವ್ರನ್ನೆಲ್ಲ ಕಾಡಿ ಬೇಡಿ ಅವರಿಗೆ ಪೀಡಿಸಿ ಜೀವನ ಒರೆಯುವಂಥವರು ಇವರು ಯಾರು ಜಂಗಮರಲ್ಲ ಎಂಬುದಾಗಿ ಚನ್ನಬಸವಣ್ಣವರು ಹೇಳ್ತಾರೆ. ಕೆಲವರು ಸುಮ್ಮನೆ ಕೆಲವರು ಜಂಗಮ ವೇಷ ಹಾಕ್ಕೊಂಡ್ಬಿಟ್ಟು ಯಾರೋ ಬಿಟ್ಟು ಸಿಕ್ಬಿಟ್ರು, ಎದುರಿಗೆ ಸಿಕ್ಬಿಟ್ರು ಅಂಥೇಳಿ ಭಕ್ತನ ಹಾಡಿ ಬೇಡುವಾದ ಜಂಗಮರಲ್ಲ ಅವ್ರ ಬಗ್ಗೆ ಸುಮ್ಮನೆ ಹಾಡೋದು, ಯಾಕೆಂದರೆ ಜೀವನ ನಡಿಬೇಕಲ್ಲ, ಅವ್ರ ಬಗ್ಗೆ ಸುಮ್ಮನೆ ಹಾಡು ಕಟ್ಟಿ ಹೇಳೋದು, ಅವರನ್ನು ಸುಮ್ಮನೆ ಹೊಗಳೋದು, ಅವ್ರ ಬಗ್ಗೆ ಏನೋ ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ, ನಿಮ್ಮ ಪೂರ್ವಿಕರ ಇತಿಹಾಸ ನಮಗೆ ಗೊತ್ತಿದೆ ಅಂತ ಹೇಳ್ತಾ ಅವರನ್ನು ಏನೋ ಒಂದು ರೀತಿ ಓದಿ ಅವರನ್ನು ಖುಷಿಪಡಿಸೋದು, ಕೊಂಡಾಡಿ ಖುಷಿಪಡಿಸೋದು, ಸ್ತುತಿಸಿ ಅವರನ್ನು ಖುಷಿ ಬೀಳಿಸೋದು, ಹೀಗೆ ಅವರನ್ನು ಇಲ್ಲಸಲ್ಲದವರನ್ನು ನಾವು ಅವರನ್ನು ಖುಷಿ ಬೀಳೋದಕ್ಕೋಸ್ಕರ ಒಂದಷ್ಟು ಅವರನ್ನು ಬಣ್ಣಿಸಿ ಅವರನ್ನಷ್ಟು ವರ್ಣಿಸಿ ನಾವು ಮಾತಾಡಿ ಹೊಟ್ಟೆಪಾಡನ್ನು ಮಾಡ್ಕೊಳ್ತಾರಲ್ಲ, ಇವರು ಯಾರು ಜಂಗಮರಲ್ಲ. ನಿಜವಾದ ಜಂಗಮ ಯಾರು ಇದ್ದರೆ ಅವನು ಈ ಪ್ರಾಪಂಚಿಕ ಈ ಜನರನ್ನು ಅವರು ಬೇಡೋದಿಲ್ಲ. ಅವರು ಬೇಡೋದಿದ್ದರೆ ಆ ಪರಮಾತ್ಮ ನಿರಾಕಾರ ಶಿವನನ್ನು, ಆ ನಿರಾಕಾರ ಶಿವನನ್ನೇ ನೇರವಾಗಿ ಬೇಡ್ತಾರೆ ಹೊರತು ಇವರನ್ನೆಲ್ಲ ಬೇಡೋದಿಲ್ಲ ಎಂಬುದಾಗಿ ನಮ್ಮ ಶರಣರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಶರಣರ ದೃಷ್ಟಿಯಲ್ಲಿ ಜಂಗಮ ಅಂತಂದರೆ ಆ ನಿರಾಕಾರ ಶಿವತತ್ವ,
ಆ ನಿರಾಕಾರ ಜಂಗಮ ತತ್ವ ಈ ಬಟ್ಟ ಬಯಲು ಈ ಬಟ್ಟ ಬಯಲು ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರತಕ್ಕಂತ ಆ ಅಖಂಡ ಚೈತನ್ಯ ಇದನ್ನ ಶರಣರು ಜಂಗಮ ಅಂತ ಕರೆದಿದ್ದಾರೆ ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ ಆಚಾರವೇ ಲಿಂಗ ಆಚಾರವೇ ಜಂಗಮ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರವೇ ಲಿಂಗ ಆಚಾರವೇ ಜಂಗಮ ಲಿಂಗ ಅಂಗವೇ ಲಿಂಗ ಚೈತನ್ಯವೇ ಜಂಗಮ ಅಂತಂದ್ರೆ ನಾವು ವ್ಯಕ್ತಿ ಚೈತನ್ಯ ನಾನು ಅವಾಗಲೇ ಹೇಳಿದೆ ಒಂದು ವಿಶ್ವ ಚೈತನ್ಯ ಇನ್ನೊಂದು ವ್ಯಕ್ತಿ ಚೈತನ್ಯ ನಮ್ಮಲ್ಲಿ ಇರತಕ್ಕಂತ ಚೈತನ್ಯಕ್ಕೆ ವ್ಯಕ್ತಿ ಚೈತನ್ಯ ಅಂತ ಕರೀತೀವಿ ಹೊರಗಡೆ ಈ ಬ್ರಹ್ಮಾಂಡ ವ್ಯಾಪಿಯಾಗಿರತಕ್ಕಂತದಕ್ಕೆ ವಿಶ್ವ ಚೈತನ್ಯ ಅಂತ ಕರೀತೀವಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರವೇ ಲಿಂಗ ಆಚಾರವೇ ಜಂಗಮ ಅಂಗವೇ ಲಿಂಗ ಚೈತನ್ಯವೇ ಜಂಗಮ ಜಂಗಮದ ಸೇವೆಯೇ ಲಿಂಗ ಕೈಗೊಂಬುದೇ ಜಂಗಮ ಇದು ಗುಹೇಶ್ವರನ ಶರಣರು ಮೆಚ್ಚುವಂತೆ ಮಡಿವಾಳನ ಕಾಯಕದಂತೆ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ ಈ ಮಡಿವಾಳನ ಕಾಯಕ ಅಂತಂದ್ರೆ ಏನು ಎಲ್ಲರ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಸಮಾಜ ಸೇವೆ ಮಾಡೋದು ಎಲ್ಲರ ಬಟ್ಟೆಗಳನ್ನು ಸಮಾಜದಲ್ಲಿ ಇರತಕ್ಕಂತ ಲೋಪದೋಷಗಳನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡೋದು ಅಂತ ಬರೀ ಬಟ್ಟೆಗಳನ್ನು ಅಂತಲ್ಲ ಮಡಿವಾಳರ ಕಾಯಕ ಅಂತಂದರೆ ನಾವು ಬರೀ ಬಟ್ಟೆಯನ್ನು ತೊಳೆಯೋದು ಅಂತಲ್ಲ ನಾನು ಸಮಾಜದಲ್ಲಿ ಮಡಿವಾಳನ ಕಾಯಕ ಮಾಡ್ತಾ ಇದ್ದೀನಿ ಅಂತಂದರೆ ಏನಪ್ಪ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ಅಜ್ಞಾನಗಳನ್ನು ಅನಾಚಾರಗಳನ್ನು ಮೂಢನಂಬಿಕೆಗಳನ್ನು ಇವೆಲ್ಲವನ್ನು ತೆಗೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವನ್ನೆಲ್ಲವನ್ನು ತೆಗೆಯೋದೇ ನಮ್ಮ ಒಂದು ಕಾಯಕ ಕಾಯಕ ಅಂತಂದರೆ ಮಡಿವಾಳನ ಕಾಯಕ ಅಂತಾರೆ ಅಂದರೆ ಜಂಗಮ ಸ್ವರೂಪಿ ಅಂತಕ್ಕಂಥದ್ದು ಇಲ್ಲಿ ಆ ವ್ಯಕ್ತಿಯಲ್ಲಿ ಆ ಜಂಗಮತತ್ವ ಏನಾದರೂ ಇದ್ದರೆ ಅವನು ಆ ಪರಮಾತ್ಮನ ನಿಜ ಸ್ವರೂಪಿಯಾಗಿರಬೇಕು ಆ ಪರಮಾತ್ಮನ ಪ್ರತಿನಿಧಿಯೇ ಆಗಿರಬೇಕು ಯಾರು ಒಬ್ಬ ವ್ಯಕ್ತಿಯನ್ನು ನಾವು ಜಂಗಮ ಅಂತ ನಾವೇನಾದ್ರೂ ಗುರುತಿಸೋದಾದರೆ ಅವನಿಗೆ ನಾವು ಮರ್ಯಾದೆ ಕೊಡೋದಾದರೆ ಅವನು ಆ ಪರಮಾತ್ಮನ ಪ್ರತಿನಿಧಿಯೇ ಆಗಿರಬೇಕು ಆ ಪರಮಾತ್ಮನಿಗೂ ಅವನಿಗೂ ತಾಳೆ ಆಗಿರಬೇಕು ಆತ ಪರಮಾತ್ಮನ ಗುಣಗಳು ಅವನಲ್ಲಿ ಏನಾದರೂ ಇರಬೇಕು ಈ ವೇಷಧಾರಿಗಳೆಲ್ಲ ಜಂಗಮರ ಅಲ್ಲವೇ ಅಲ್ಲ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಜಂಗಮ ನಿರಾಕಾರ ಅನ್ನೋದಕ್ಕೆ ನಮ್ಮ ಒಂದು ವಚನದಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂತಂದರೆ ಈ ಜಂಗಮ ಅಂತಕ್ಕಂಥದ್ದು ಬೇರೆ ಏನೂ ಅಲ್ಲ ಈ ಜಂಗಮ ಆ ಪರಮಾತ್ಮನ ಚೈತನ್ಯವೇ ಆ ಪರಮಾತ್ಮನ ಅಚ್ಯುತ್ ಚೈತನ್ಯ ಅಚ್ಯುತ್ ಶಕ್ತಿ ಅಂತ ಹೇಳ್ತೀವಿ ಅದಕ್ಕೆ ಅಚ್ಯುತ್ ಶಕ್ತಿ ಅಚ್ಯುತ್ ಚೈತನ್ಯ ಅದನ್ನು ಜಂಗಮ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನೋದಕ್ಕೆ ಇಲ್ಲಿ ಸಿದ್ದರಾಮೇಶ್ವರರು ಒಂದು ಅತ್ಯಂತ ತುಂಬ ಸುಂದರವಾದಂತಹ ವಚನವನ್ನು ಹೇಳ್ತಾರೆ ಇಲ್ಲಿ ಏನು ಅಂತಂತಂದರೆ ಈಗ ಸಕ್ಕರೆ ಇರ್ತದೆ ಅದು ನೋಡಲಿಕ್ಕೆ ಆ ಸಕ್ಕರೆ ಅದು ಆಕಾರ ಸಕ್ಕರೆಯ ಒಂದು ತುಂಡಿದೆಯಲ್ಲ ಒಂದು ಸಕ್ಕರೆಯ ಒಂದು ಕ್ರಿಸ್ಟಲ್ ಅದು ನಮಗೆ ಹೆಂಗೆ ಕಾಣಿಸುತ್ತೆ ಒಂದು ಆಕಾರದಲ್ಲಿ ನಮಗೆ ಕಾಣಿಸುತ್ತೆ ಆದರೆ ಆ ಸಕ್ಕರೆಯಲ್ಲಿರ್ತಕ್ಕಂಥ ಸಿಹಿ ಏನಿದೆಯಲ್ಲ ರುಚಿ ಏನಿದೆಯಲ್ಲ ಅದು ನಿರಾಕಾರ ಸಕ್ಕರೆ ಆಕಾರ ರುಚಿ ನಿರಾಕಾರ ಹಾಗೆ ಈ ಸಕ್ಕರೆ ಅಂತಕ್ಕಂಥದ್ದು ಒಂದು ಒಂದು ಲಿಂಗ ಅಂತ ತಿಳ್ಕೊಳ್ಳೋಣ ನಾವು ಆ ಲಿಂಗ ಆ ಲಿಂಗದಲ್ಲಿ ಆ ನಿರಾಕಾರವಾಗಿರ್ತಕ್ಕಂಥದ್ದು ಆ ರುಚಿ ಅಥವಾ ಆ ಸ್ವಾದಿಷ್ಟ ರೂಪದಲ್ಲಿರ್ತಕ್ಕಂಥದ್ದು ಜಂಗಮ ಎಂಬುದಾಗಿ ಈ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿರಿ ಸಕ್ಕರೆ ಆಕಾರ ರುಚಿ ನಿರಾಕಾರ ಇಲ್ಲಿ ಸಕ್ಕರೆ ಅಂತಕ್ಕಂಥದ್ದು ಲಿಂಗ ರುಚಿ ಅಂತಕ್ಕಂಥದ್ದು ಜಂಗಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಶಬ್ದದಲ್ಲಿ ಹೇಳ್ತಾರೆ ಲಿಂಗ ಆಕಾರ ಜಂಗಮ ನಿರಾಕಾರ ಲಿಂಗ ಅಂತ ಕ್ಷಣಕ್ಕೆ ನಮ್ಮ ಮನಸ್ಸಿನಲ್ಲಿ ಮೂಡೋದು ಅದು ಲಿಂಗದ ಆಕಾರ ಗೋಲಾಕಾರ ಆದರೆ ಆ ಲಿಂಗದಲ್ಲಿ ಇರತಕ್ಕಂಥ ಶಕ್ತಿ ಏನಿದೆಯಲ್ಲ ಅದು ಜಂಗಮ ಜಂಗಮ ನಿರಾಕಾರ ಬೆಣ್ಣೆ ಆಕಾರ ಆ ಬೆಣ್ಣೆಯನ್ನು ಕಾಯಿಸಿದಾಗ ಅದೇ ಆಕಾರದಲ್ಲಿರ್ತಕ್ಕಂಥ ಬೆಣ್ಣೆಯನ್ನು ಕಾಯಿಸಿದಾಗ ಅದು ತುಪ್ಪವಾಗುತ್ತಲ್ಲ ಅದು ತುಪ್ಪ ನಿರಾಕಾರ ನಿರಾಕಾರ ರೂಪ ಕೊಟ್ಟೋಗ್ಬಿಡ್ತದೆ ಮೊದಲು ಘನರೂಪ ಇತ್ತು ಅದೇ ತುಪ್ಪ ನಮಗೆ ಘನರೂಪದಲ್ಲಿತ್ತು ಆ ಘನರೂಪದಲ್ಲಿದ್ದಂತಹ ಆ ತುಪ್ಪ ಮೊದಲು ಏನಾಗಿತ್ತು ಬೆಣ್ಣೆ ಆಗಿತ್ತು ಬೆಣ್ಣೆ ಆದಾಗ ನೀಟಾಗಿ ನಮಗೆ ಗೊತ್ತಾಗ್ತಾ ಇತ್ತು ಘನರೂಪದಲ್ಲಿ ಅಥವಾ
ಕಣ್ಣಿಗೆ ಕಾಣಿಸುವಂತಹ ಒಂದು ಘನರೂಪವಾಗಿತ್ತು. ಅದನ್ನು ಕಾಯಿಸಿದಾಗ ಅದು ಬೆಣ್ಣೆ ರೂಪಕ್ಕೆ ಹೋಯಿತು. ಇಲ್ಲಿ ಬೆಣ್ಣೆಯನ್ನು ಲಿಂಗವಾಗಿ ತಗೊಳ್ತಾರೆ. ಈ ಇದು ಒಂದು ಆಕಾರ. ಈ ಆಕಾರದ ಇನ್ನೊಂದು ರೂಪ ನಿರಾಕಾರ, ಅದು ತುಪ್ಪ, ಕಾಯಿಸಿದ ತುಪ್ಪ. ಅದು ನಮಗೊಂದು ರೀತಿ ಲಿಕ್ವಿಡ್ ಥರ ಆಗ್ಬಿಡ್ತದೆ, ಅದು ಒಂದು ದ್ರವ ರೂಪಕ್ಕೆ ಹೊರಟೋಗ್ಬಿಡ್ತದೆ. ಸೊ ಹೀಗೆ ಒಂದು ಆಕಾರ ಆದರೆ ಇನ್ನೊಂದು ನಿರಾಕಾರ, ಒಂದು ಸಾಕಾರ ರೂಪ ಆದರೆ ಇನ್ನೊಂದು ನಿರಾಕಾರ ರೂಪ. ನಮಗೆ ಆಕಾರ ಬಂದುಬಿಟ್ಟು ಲಿಂಗ, ನಿರಾಕಾರ ಬಂದುಬಿಟ್ಟು ಜಂಗಮ ಎಂಬುದಾಗಿ ನಮ್ಮ ಸಿದ್ದರಾಮೇಶ್ವರಿ ಹೇಳ್ತಾ ಇದ್ದಾರೆ. ಆಕಾರವ ಬಿಟ್ಟು ನಿರಾಕಾರವಿಲ್ಲ, ಆಕಾರವನ್ನು ಬಿಟ್ಟು ನಿರಾಕಾರವಿಲ್ಲ, ನಿರಾಕಾರ ಬಿಟ್ಟು ಆಕಾರವಿಲ್ಲ. ಹೀಗಾಗಿ ನಮಗೆ ಲಿಂಗವನ್ನು ಬಸವಾದಿ ಶರಣರು ನಮಗೆ ದಯಪಾಲಿಸಿದ್ದು ಏನಕ್ಕಪ್ಪ ಅಂತಂದರೆ, ಆ ನಿರಾಕಾರ ಬ್ರಹ್ಮಾಂಡವನ್ನು, ಆ ನಿರಾಕಾರ ಅಗೋಚರವಾದಂತಹ ಶಕ್ತಿಯನ್ನು, ಆ ಸೀಮೆ ಇಲ್ಲದಂತಹ ನಿಸ್ಸೀಮನನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಬಹಳ ಸುಲಭ ಆಗಲಿ ಅಂಥೇಳಿ ಆ ನಿರಾಕಾರದ ಬ್ರಹ್ಮಾಂಡದ ರೂಪವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಮಗೆ ಕೊಟ್ಟರು. ಹೀಗಾಗಿ ನಾವು ಏನು ಅಂದ್ಕೊಳ್ಬೇಕು ಅಂತಂದರೆ, ಲಿಂಗ ಅಂತಂತಂದರೆ ನಿರಾಕಾರ ಬ್ರಹ್ಮಾಂಡದ ಸಾಕಾರ ರೂಪ ಅಂತ ನಾವು ತಿಳ್ಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ನಾವು ಜಂಗಮ ಅಂತಂದನ್ಬಿಟ್ಟು ಅಂದ್ಕೋಬೇಕು. ಇಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ, ಒಂದು ಅಗೋಚರವಾದಂಥ ಚೈತನ್ಯ ಶಕ್ತಿ ಈ ಎಲ್ಲವನ್ನೂ ಕೂಡ ನಡೆಸ್ತಾ ಇದೆ ಜಗತ್ತಲ್ಲಿ. ನೋಡಿ, ಯಾವುದೋ ಒಂದು ಶಕ್ತಿ ಏನೆಲ್ಲ ಕೆಲಸ ಮಾಡ್ತಾ ಐತೆ ಅಂತಂತಂದರೆ, ಮಳೆ ಬರೆಸುತ್ತೆ, ಗಾಳಿ ಬೀಸುತ್ತೆ, ಹೂವುಗಳನ್ನು ಅರಳಿಸುತ್ತೆ, ಆ ಹೂವುಗಳಿಗೆ ವಿಭಿನ್ನವಾದಂತಹ ಬಣ್ಣಗಳನ್ನು ಬೆಳೆಯುತ್ತದೆ, ಬೀಜ ಅಂಕುರಿಸುತ್ತೆ, ಬೆಳ್ಕೋತ ಹೋಗುತ್ತೆ, ಅದು ಸಣ್ಣ ಎರಡು ಎಲೆಗಳು ಬರ್ತದೆ, ಎಲೆಗಳಿಂದ ಕಾಂಡ ಬರ್ತದೆ, ಕಾಂಡ ಹೋಗಿ ಒಂದು ರೆಂಬೆಗಳಾಗುತ್ತೆ, ರೆಂಬೆಗಳಲ್ಲಿ ಹೂವಿನ ಮೊಗ್ಗು ಹರಳುತ್ತದೆ, ಮೊಗ್ಗಿಂದ ಈಚಾಗುತ್ತೆ, ಈಚಿಂದ ಕಾಯಿ ಆಗುತ್ತೆ, ಕಾಯಿಯಿಂದ ಹಣ್ಣಾಗುತ್ತೆ, ಮತ್ತೆ ಅದು ಬೀಜವಾಗಿ ನೆಲಕ್ಕೆ ಬೀಳ್ತದೆ, ಮತ್ತೆ ಅದು ಅಂಕುರಿಸ್ತದೆ. ಈ ಎಲ್ಲ ಕ್ರಿಯೆಗಳನ್ನು ಕ್ರಮಬದ್ಧವಾಗಿ ಈ ಒಂದು ವಾತಾವರಣದಲ್ಲಿ, ಈ ಪ್ರಕೃತಿಯಲ್ಲಿ ನಡೀತಾ ಇದೆ ಅಂತಂತಂದರೆ, ಯಾವುದೋ ಒಂದು ಚೈತನ್ಯ ಶಕ್ತಿ ಇದನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾ ಇದೆ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಏನೇನೋ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀವಿ, ಏನನ್ನೋ ಸಂಶೋಧನೆ ಮಾಡ್ತೀವಿ, ಆದರೆ ನಮ್ಮ ದಿನನಿತ್ಯ ನಡೀತಾ ಇರತಕ್ಕಂಥ ಆ ಭಗವಂತನ ಲೀಲೆಗಳನ್ನು, ಆ ಭಗವಂತನ ಅಚ್ಚಿತ್ ಶಕ್ತಿಯನ್ನು, ಅವನ ಒಂದು ಮಹಿಮೆಗಳನ್ನು, ಈ ಏನು ನಡೀತಾ ಇದೆಯಲ್ಲ ನಮ್ಮ ಕಣ್ಣೆದುರುಗಡೆ, ಅದ್ರ ಬಗ್ಗೆ ನಮ್ಗೆ ಗಮನ ಕೊಡ್ತಾ ಇಲ್ಲ. ಏನೇನು ಮಹಿಮೆಗಳು, ಪರಮಾತ್ಮನ ಮಹಿಮೆಗಳು ನಮ್ಮ ಸುತ್ತ ನಡೀತಾ ಐತೆ, ನಾವಿದ್ದ ಜಾಗದಲ್ಲೇ ನಡೀತಾ ಐತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿರಿ, ನಾನೀಗ ಮಾತಾಡ್ತಾ ಇದ್ದೀನಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಒಳಗಡೆ ನನಗೆ ಅರಿವಿಲ್ಲದಂತೆ ಒಂದು ಫ್ಯಾಕ್ಟ್ರಿ ನಡೀತಾ ಐತೆ. ಬೆಳಗ್ಗೆ ಪ್ರಸಾದ ಮಾಡಿದ್ದೀನಿ, ಆ ಪ್ರಸಾದ ಏನಾಗ್ತಾ ಐತೆ ಒಳಗಡೆ ಫ್ಯಾಕ್ಟ್ರಿನಲ್ಲಿ, ಆ ಫ್ಯಾಕ್ಟ್ರಿ ಹೊಟ್ಟೆ ಅಂತಕ್ಕಂಥ ಜಠರ ಅಂತಕ್ಕಂಥ ಆ ಫ್ಯಾಕ್ಟ್ರಿನಲ್ಲಿ, ಅಲ್ಲಿ ಎಲ್ಲ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಶಕ್ತಿ ಬಿಡುಗಡೆ ಆಗ್ತಾ ಐತೆ. ಆ ಶಕ್ತಿಯ ಚೈತನ್ಯ ಬಿಡುಗಡೆಯಾಗಿ ನಮ್ಮ ಜೀವಕೋಶಗಳಿಗೆ, ನನ್ನ ನರನಾಡಿಗಳಿಗೆ, ನನ್ನ ಮೆದುಳಿಗೆ ಒಳಗಡೆಯಿಂದ ಶಕ್ತಿ ಬಿಡುಗಡೆ ಮಾಡಿ ಕೊಡ್ತಾ ಇದೆ. ಅದು ನನಗೆ ಅದರ ಅರಿವಿದೆಯಾ? ಇಲ್ಲ. ನಾನೇನಾದರೂ ಒಂದು ನಾನು ಪ್ರಸಾದ ತೊಗೊಂಡಿದ್ದೀನಿ ಅಷ್ಟೇ, ಆಮೇಲೆ ಏನಾಯಿತು ಅಂತ ನನಗೇನೂ ಗೊತ್ತಿಲ್ಲ. ಅದು ಯಾವ ರೀತಿ ಜನರೇಟ್ ಆಗಿ ಅದು ಶಕ್ತಿಯಾಗಿ ಪರಿವರ್ತನೆಯಾಗಿ ಚೈತನ್ಯವಾಗಿ ಇಡೀ ನನ್ನ ಅಂಗಾಂಗಗಳಿಗೆ ಸಪ್ಲೈ ಆಗಿ ನಾನು ಮಾತಾಡೋದಕ್ಕೆ ಶಕ್ತಿ ಬರ್ತಾ ಐತೆ ಅನ್ನೋಂಥದ್ದು ನನಗೆ ಅರಿವೇ ಇಲ್ಲವೇ ಇಲ್ಲ. ಈಗ ನಾವೊಂದು ಡೀಸೆಲ್ ಇಂಜಿನ್ನು ಒಂದು ಅಥವಾ ಒಂದು ಬಸ್ಸು, ಆ ಬಸ್ಸು ಸುಮ್ಮನೆ ನಿಂತಿರ್ತದೆ, ಅದಕ್ಕೆ ಅದು ಮುಂದೆ ಹೋಗಬೇಕು ಅಂತಂತಂತಂದರೆ ನಮಗೆ ಅದಕ್ಕೆ ಡೀಸೆಲ್ಲು ಅಥವಾ ಪೆಟ್ರೋಲು ಅಂತಕ್ಕಂಥ ಒಂದು ದ್ರವವನ್ನು ಸುರಿಬೇಕು, ದ್ರವವನ್ನು ಕೊಡಬೇಕು. ಆ ದ್ರವವೋ ಅದು ನಿರಾಕಾರ, ಅದಕ್ಕೆ ಆಕಾರ ಇಲ್ಲ. ಆ ನಿರಾಕಾರವಾಗಿರ್ತಕ್ಕಂಥ ದ್ರವವನ್ನು ನಾವು ಅದಕ್ಕೆ ಕೊಟ್ಟು ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ರೆ ಆ ದ್ರವದಲ್ಲಿ ಅಷ್ಟು ದೊಡ್ಡ ವಾಹನ, ಅಷ್ಟು ತೂಕವಾಗಿರ್ತಕ್ಕಂಥ ವಾಹನ ಚಲಿಸುವಂಥ ಶಕ್ತಿ ಇದೆ ಅಂತ ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಒಂದೊಂದು ತೊಟ್ಟು, ಒಂದೊಂದು ಡ್ರಾಪು ಪೆಟ್ರೋಲ್ನಲ್ಲಿ, ಡೀಸೆಲ್ನಲ್ಲಿ ಅಷ್ಟು ದೊಡ್ಡ ತೂಕ ಇರತಕ್ಕಂಥ ವಾಹನ ಚಲಿಸಿ ಮುಂದೆ ಹೋಗುವಂತಹ ಶಕ್ತಿ ಆ ದ್ರವದಲ್ಲಿದೆ ಅಂತ ನಮಗೇನಾರು ಕಾಣಿಸ್ತದಾ, ಗೊತ್ತಾಗುತ್ತಾ? ಅಷ್ಟು ದೊಡ್ಡ ರೈಲು, ಅಷ್ಟು ದೊಡ್ಡ ಆ ರೈಲು ಬಂಡಿ ಸುಮಾರು ಒಂದು 30-35 ಪೆಟ್ಟಿಗೆಗಳನ್ನು ಹಾಕ್ಕೊಂಡು ಹೋಗ್ತಾ ಇರತಕ್ಕಂಥ ಆ ಒಂದು ರೈಲು ಗಾಡಿಗೆ
ಕೇವಲ ಆ ದ್ರವ ರೂಪದಲ್ಲಿರ್ತಕ್ಕಂಥ ಆ ಡೀಸೆಲ್ ಶಕ್ತಿಯನ್ನು ಕೊಡ್ತದೆ. ಆ ಶಕ್ತಿಯಿಂದ ಆ ಒಂದು ಯಂತ್ರ, ಅದು ಕಬ್ಬಿಣದ ಯಂತ್ರ ಮುಂದಕ್ಕೆ ಓಡ್ತದೆ ಅಂತಂದರೆ ಆ ಚೈತನ್ಯ ಶಕ್ತಿ ಯಾವುದು ಅದನ್ನು ನಾವು ನೋಡಲಿಕ್ಕಾಗುತ್ತಾ? ಆ ಚೈತನ್ಯ ಅದು ನಿರಾಕಾರ, ಆ ನಿರಾಕಾರ ಚೈತನ್ಯವನ್ನು ನಾವು ನೋಡಲಿಕ್ಕಾಗುತ್ತಾ? ಆ ನಿರಾಕಾರ ಚೈತನ್ಯ ಎಲ್ಲಿತ್ತು? ಆ ದ್ರವದಲ್ಲಿತ್ತು. ಆ ದ್ರವಕ್ಕೆ ಕಲರ್ ಇದೆಯಾ? ಇಲ್ಲ, ಅದು ಕೂಡ ನಿರಾಕಾರ. ಹೀಗೆ ನಿರಾಕಾರವಾದಂಥ ಒಂದು ಅಗೋಚರವಾದಂಥ ಚೈತನ್ಯ ಈ ವಿಶ್ವ ವ್ಯಾಪಿಸಿಕೊಂಡು ಆ ವಿಶ್ವದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಕಾರಣೀಭೂತವಾಗಿ ಎಲ್ಲವನ್ನು ನಡೆಸ್ತಾ ಇದೆಯಲ್ಲ, ಇದನ್ನು ನಾವು ಜಂಗಮ 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 ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ನಮ್ಮ ಸಿದ್ದರಾಮೇಶ್ವರರು ಕೊಟ್ಟಿರ್ತಕ್ಕಂಥ ಉಪಮೆಗಳಿದೆಯಲ್ಲ, ಇದು ಎಲ್ಲರೂ ಒಪ್ಪುವಂಥದ್ದು. ಸಕ್ಕರೆ ನಮಗೆ ಆಕಾರ ರೂಪದಲ್ಲಿ ಕಂಡ್ರೂ ಸಹ ಸಕ್ಕರೆಯಲ್ಲಿ ಇರತಕ್ಕಂಥ ರುಚಿ ಅದು ನಿರಾಕಾರವಾಗಿರ್ತದೆ. ಲಿಂಗವೇ ಆಕಾರ, ಅದರಲ್ಲಿರ್ತಕ್ಕಂಥ ಜಂಗಮವೇ ನಿರಾಕಾರ. ಬೆಣ್ಣೆ ಆಕಾರ, ಅದರಲ್ಲಿ ಬರ್ತಕ್ಕಂಥ ತುಪ್ಪ ನಿರಾಕಾರ. ಹೀಗೆ ಒಂದನ್ನು ಬಿಟ್ಟು ಒಂದು ಇಲ್ಲ. ಲಿಂಗ ಮತ್ತು ಜಂಗಮ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಒಂದು ಇತ್ಯರ್ಥಕ್ಕೆ ಬರಬೇಕು. ಜಂಗಮ ಅಂತಂತಂದರೆ ಅದು ವ್ಯಕ್ತಿಯಲ್ಲ, ಜಂಗಮ ಅಂತಂತಂದರೆ ಅದು ಒಂದು ಚೈತನ್ಯ, ಅಥವಾ ಇನ್ನೊಂದು ಅರ್ಥದಲ್ಲಿ ಜಂಗಮ ಅಂತಂತಂದರೆ ಸಮಾಜ ಅಂತ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ನಾವು ಇಲ್ಲ, ನಾವು ವ್ಯಕ್ತಿಗಳಿಗೂ ಕೂಡ ಜಂಗಮ ಅಂತ ಅನ್ನಲೇಬೇಕು ಅಂತ ಅನ್ನೋದಾದರೆ, ಯಾರು ಆ ಒಂದು ಆತ್ಮತತ್ವಕ್ಕೆ ಹೋಗಿರ್ತಾರೆ, ನಾನು ಶರೀರ ಅಲ್ಲ, ನಾನು ಪರಮಾತ್ಮನ ಸ್ವರೂಪ, ನಾನು ಪರಮಾತ್ಮನ ಅಂಶ, ನಾನು ಶರೀರ ಅಲ್ಲವೇ ಅಲ್ಲ ಅಂಥೇಳಿ ಈ ದೇಹ ಭಾವನೆಯನ್ನು ಯಾರು ಬಿಟ್ಟಿರ್ತಾರೋ, ಈ ದೇಹ ಭಾವನೆಯನ್ನು ಬಿಟ್ಟು ಆತ್ಮಸ್ವರೂಪಿಗಳೇ ತಾವೇ ಆತ್ಮರಾಗಿ ಯಾರು ಪರಿವರ್ತನೆ ಆಗಿರ್ತಾರೋ ಅಂಥವ್ರಿಗೆ ಬೇಕಾದ್ರೆ ನಾವು ಹೇಳ್ಬೋದು, ಅಂಥವ್ರನ್ನ ನೀವು ಎಲ್ಲಿ ಹುಡುಕ್ತೀರಿ, ಎಲ್ಲಿ ಕರ್ಕೊಂಡ್ಬರ್ತೀರಿ? ಅಲಮ ಪ್ರಭುಗಳನ್ನ ಮತ್ತೆ ಕರ್ಕೊಂಡ್ಬರ್ತೀರಾ? ಬಸವಣ್ಣನವ್ರನ್ನ ಮತ್ತೆ ಕರ್ಕೊಂಬರೋಕ್ಕಾಗುತ್ತಾ? ಅಕ್ಕ ಮಹದೇವಿನ ಮತ್ತೆ ನಾವು ಕರ್ಕೊಂಬರೋಕ್ಕಾಗುತ್ತಾ? ಇಲ್ಲ. ಅವರ ಹೆಸರುಗಳನ್ನು ಇವರು ಜೆರಾಕ್ಸ್ ಮಾಡ್ಕೊಂಡು ಇವ್ರು ಕಾಪಿಗಳು ಮಾಡಿಕೊಂಡು ನಾನು ಜಂಗಮ ನಾನು ಜಂಗಮ ನಾನು ಜಾತಿ ಜಂಗಮ ಅಂತ ಅಂದರೆ ಅದನ್ನು ನಾವು ಯಾವತ್ತೂ ಸಹ ನಾವು ಒಪ್ಪಬಾರ್ದು. ಅದರಿಂದ ನಾವು ಯಾವಾಗಲೂ ಕೂಡ ಸತ್ಯವನ್ನೇ ಒಪ್ಕೊಳ್ಳುವಂಥವರಾಗಬೇಕು, ಸತ್ಯವನ್ನೇ ಪ್ರತಿಪಾದಿಸುವವರಾಗಬೇಕು. ಗುರುವಿನಲ್ಲಿ ಸದಾಚಾರ, ಲಿಂಗದಲ್ಲಿ ಶಿವಾಚಾರ, ಜಂಗಮದಲ್ಲಿ ಸಮಯಾಚಾರ ಇಲ್ಲದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ಮೆಚ್ಚ ಕಾಣಿರೋ ಅಂತ ಹೇಳ್ತಾರೆ. ನಾವು ಇಲ್ಲಿ ನಂಬಬೇಕಾಗಿರೋ ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಶಿವಮಂತ್ರ, ಈ ಅಷ್ಟಾವರಣಗಳಿಗೆ ಬರ್ತಕ್ಕಂಥ ಈ ನಮ್ಮ ಈ ಶಬ್ದಗಳೇನಿದೆಯಲ್ಲ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಇವು ನಮಗೆ ದಾರಿಯನ್ನು ತೋರಿಸುವಂತಹ ನಮ್ಮ ಈ ಒಂದು ನಡೆಯಲ್ಲಿ ಅಥವಾ ನಮ್ಮ ನುಡಿಯಲ್ಲಿ ಸಿದ್ಧಾಂತದಲ್ಲಿ ನಮಗೆ ರಕ್ಷಣೆಯನ್ನು ಕೊಡೋದು ಅಲ್ಲದೇನೆ ನಮಗೆ ಆಧ್ಯಾತ್ಮಿಕ ಸಾಧಕರಿಗಂತೂ ಈ ಅಷ್ಟಾವರಣಗಳು ಬಹಳ ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥವು ಮತ್ತು ನಮಗೆ ರಕ್ಷಣೆ ಕೊಡುವಂತಹ ಒಂದು ವಿಶಿಷ್ಟವಾದಂಥ ಒಂದು ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಆಭರಣಗಳು ಇವೆ ಆಗಿದ್ದಾವೆ. ಆದ್ದರಿಂದ ಗುರುವಿನಲ್ಲಿ ಸದಾಚಾರ, ಲಿಂಗದಲ್ಲಿ ಶಿವಾಚಾರ, ಜಂಗಮದಲ್ಲಿ ಸಮಯಾಚಾರ ಇಲ್ಲದಿದ್ದರೆ ನಮ್ಮ ಕೂಡಲ ಚೆನ್ನ ಸಂಗಮ ದೇವ ಮೆಚ್ಚ ಕಾಣಿರೋ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ಒಂದು ವಿಚಾರವನ್ನು ಈಗ 3-4 ಸಂಚಿಕೆಗಳಿಂದ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. ಜಂಗಮ 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 ಅಂತಕ್ಕಂಥ ವಿಚಾರವನ್ನು ಇಡೀ ನಾವಷ್ಟೇ ಅಲ್ಲ, ನೀವಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈ ಯಾರು ಶರಣತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ತಿಳ್ಕೊಂಡಿದ್ದಾರೆ ಅಥವಾ ಬಸವತತ್ವದಲ್ಲಿದ್ದಾರೆ, ಲಿಂಗಾಚಾರಿಗಳಾಗಿ ಶಿವಾಚಾರಿಗಳಾಗಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕಾಡ್ತಾ ಇರತಕ್ಕಂಥ ಒಂದೇ ಒಂದು ಗೊಂದಲ ಏನಪ್ಪ ಅಂತಂದರೆ, ಜಂಗಮ ಅಂತಂದರೆ ಒಂದು ಜಾತಿ, ಜಂಗಮ ಅಂತಂದರೆ ಒಂದು ಪಂಗಡ, ಜಂಗಮ ಅಂತಂದರೆ ನಮ್ಮ ಸರ್ಟಿಫಿಕೇಟ್ ಗೌರ್ಮೆಂಟಿಂದ ಸರ್ಟಿಫಿಕೇಟ್ ತೊಗೊಳ್ಳೋ ಜಾತಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿರ್ತಾರಲ್ಲ ಅದು ಅಂತಕ್ಕಂಥದ್ದು ತಿಳ್ಕೊಂಡಿರ್ತಕ್ಕಂಥದ್ದು ಅದು ಸುಳ್ಳು. ಮತ್ತು ಜಂಗಮ ಅಂತಂದರೆ ಕಾವಿದಾರಿ ಕಾವಿ ವೇಷಧಾರಿಗಳಾಗಿ ಅಲ್ಲಿ ಅಲ್ಲಿ ಬೇಡ್ತಾ 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 ಬೇಡುವುದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಜನಗಳನ್ನು ಶೋಷಣೆ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಆ ಜನಗಳೇನಿದ್ದಾರೆ ಅದನ್ನು ಕೂಡ ಸುಳ್ಳು, ಅದನ್ನು ಕೂಡ ಜಂಗಮ ಅಲ್ಲ. ಈ ಕಡೆ ಜಾತಿ ಅಥವಾ ಒಂದು ಪಂಗಡ ಅಥವಾ ಕುಲ ವರ್ಗ ಅಂತ ಮಾಡ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರಲ್ಲ ಇವರೂ ಕೂಡ ಜಂಗಮ ಅಲ್ಲ, ಅದೂ ಕೂಡ ಜಂಗಮ ಅಲ್ಲ. ಜಂಗಮ ಅಂತಕ್ಕಂಥದ್ದು ಒಂದು ನಿರಾಕಾರ ತತ್ವ, ಜಂಗಮ ಅಂತಕ್ಕಂಥದ್ದು ಒಂದು ಅಗೋಚರ ಚೈತನ್ಯ, ಜಂಗಮ ಅಂತಕ್ಕಂಥದ್ದು ವ್ಯಕ್ತಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಹೊರಗಡೆಯೂ ಇದೆ.
ವ್ಯಕ್ತಿನಲ್ಲಿರ್ತಕ್ಕಂಥದ್ದು ವ್ಯಕ್ತಿ ಜಂಗಮ, ಹೊರಗಡೆ ಇರತಕ್ಕಂಥದ್ದು ವಿಶ್ವಜಂಗಮ. ಹೀಗೆ ಜಂಗಮದ ವ್ಯಾಪ್ತಿ ಏನಿದೆಯಲ್ಲ, ಇದನ್ನು ನಾವು ಸರಿಯಾಗಿ ಕುಲಂಕುಷವಾಗಿ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಾವು ಜಂಗಮ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಮನ ಬಂದಂತೆ ಹಲವು ವೇಷಗಳನ್ನು ತೊಟ್ಟು ಹರಿದಾಡುವ ಈ ಜಾತಿಕಾರರನ್ನು ಈಶ್ವರನು ಮೆಚ್ಚನು ಎಂಬುದಾಗಿ ಒಂದು ವಚನದಲ್ಲಿ ಹೇಳ್ತಾರೆ. ಅವರಿಗೆ ಮನೋಹಿಚ್ಛೆ ಪಾತ್ರಗಳನ್ನು ಹಾಕಿಕೊಂಡು ವೇಷಗಳನ್ನು ಹಾಕಿಕೊಂಡು ಮನ ಬಂದಂತೆ ಹಲವು ಪರಿಯ ವೇಷಗಳನ್ನು ತೊಟ್ಟು ಹರಿದಾಡುವ ಈ ಜಾತಿಕಾರರನ್ನು ಈಶ್ವರನು ಮೆಚ್ಚನು. ಸದಾಶಿವನು ಸೈರಣೆ ಮಾಡನು. ಆ ಸದಾಶಿವನು ಯಾವ ಕಾರಣಕ್ಕೂ ಸಹ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಸವಾದಿ ಪ್ರಮತರು ಬನ್ನಿ ಕುಳಿತುಕೊಳ್ಳಿರಿ ಎನ್ನುವುದಿಲ್ಲ ಎನ್ನರು ಅಂತಾರೆ. ಇಂಥವ್ರನ್ನ ಕಂಡ್ರೆ ನಮ್ಮ ಬಸವಾದಿ ಪ್ರಮತರೇನಿದ್ದಾರಲ್ಲ ಅವರೂ ಸಹ ಇಂಥ ಜಾತಿ ಜಂಗಮರನ್ನು, ಇಂಥ ವೇಷಧಾರಿ ಜಂಗಮರನ್ನು ಬನ್ನಿ ಕೂತ್ಕೊಳ್ಳಿ ಅಂತಲೂ ಸಹ ಕರೆಯುವುದಿಲ್ಲ. ಅಮುಗೇಶ್ವರ ಲಿಂಗವನ್ನರಿಯದ ಅನಾಚಾರಿಗಳ ಕಂಡರೆ, ಆ ಪರಮಾತ್ಮ ಪರಶಿವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಈ ಅನಾಚಾರಿಗಳನ್ನು ಕಂಡರೆ ಬನ್ನಿರಿ ಕುಳಿತುಕೊಳ್ಳಿರಿ ಎಂಬುದನ್ನು ಸಹ ನಮ್ಮ ಶರಣರು ಮಾಡುವುದಿಲ್ಲ ಎಂಬುದಾಗಿ ಒಂದು ವಚನ ಹೇಳಿದ್ರೆ ಇನ್ನೊಂದು ವಚನದಲ್ಲಿ ವೇಷವ ಹೊತ್ತು ಹಿರಿಯರು ಈಶ್ವರರ ಧ್ಯಾನದಲ್ಲಿರಬೇಕು, ಈಶ್ವರರ ಧ್ಯಾನದಲ್ಲಿರಬೇಕು. ಅದನ್ನು ಬಿಟ್ಟು ವೇಷವ ತೋರಿ ಗ್ರಾಸಕ್ಕಾಗಿ ಆಸೆ ಮಾಡಿ ಲೋಗರ ಮನೆಯ ಕಾಯ್ದು ಗ್ರಾಸವ ಪಡೆದು ಉದರವ ಹೊರೆಯುವ ವೇಷವು ವೇಷಿಯಂಥದ್ದು. ಇದನ್ನು ಯಾವ ಕಾರಣಕ್ಕೂ ಕೂಡ ನಮ್ಮ ಶರಣರಾಗಲಿ ಪರಶಿವನಾಗಲಿ ಮೆಚ್ಚುವುದಿಲ್ಲ ಎಂಬುದಾಗಿ ಮತ್ತೊಂದು ಕಡೆ ಹೇಳ್ತಾರೆ. ಒಟ್ಟಾರೆ ನಾವು ಹೇಳಬೇಕು ಅಂತಂದರೆ, ಜಂಗಮದ ಹೆಸರಿನಲ್ಲಿ ಜನಗಳನ್ನು ಶೋಷಣೆ ಮಾಡಬೇಡ್ರಿ ಅಂತ ಮೊದಲೇ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಮ್ಮ ಶರಣರು. ವೇಷವನ್ನು ಹಾಕಿಕೊಂಡು ಮೋಸ ಮಾಡಬೇಡ್ರಿ, ಕೆಟ್ಟ ಆಚರಣೆಗಳನ್ನು ಮಾಡಬೇಡ್ರಿ, ಯಾವುದೇ ಮೂಢನಂಬಿಕೆಗಳಿಂದ ಮೂಡಿರ್ತಕ್ಕಂಥ ಆಚರಣೆಗಳನ್ನು ಜನಗಳಿಗೆ ತೋರಿಸ್ಬೇಡ್ರಿ, ಹೇಳಬೇಡ್ರಿ. ಇದೆಲ್ಲವೂ ಕೂಡ ನಿಮ್ಮ ಉದರ ಪೋಷಣೆಗೆ, ಇದೆಲ್ಲವೂ ಕೂಡ ತಾನು ಇನ್ನೊಬ್ಬರನ್ನು ಯಾಮಾರಿಸಿ ತಾನು ಊಟ ಮಾಡುವಂತಹ ಈ ಆಲೋಚನೆಗಳನ್ನು ಯಾವ ಕಾರಣಕ್ಕೂ ಮಾಡಲೇಕೂಡ್ದು ಅಂತ ಹೇಳಿಬಿಟ್ಟು ಯಾರು ಜಂಗಮ ಅಂತ ಹೇಳಿಕೊಂಡು ಜನಗಳ ಮಧ್ಯದಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದಾರಲ್ಲ ಅಂಥವರಿಗೆ 12ನೇ ಶತಮಾನದಲ್ಲಿ ಶರಣರುಗಳು ಎಚ್ಚರಿಕೆಯ ಮಾತನ್ನು, ಕರಗಂಟೆಯನ್ನು ಕೊಟ್ಟಿರೋದನ್ನು ನಾವು ಗಮನಿಸಿದಾಗ ನಾವು ಜಂಗಮ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಯವರು ಕೂಡ ಹೇಳುವಂತಹ ಕೆಲಸವನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.